ಗ್ರಾಮಸ್ಥರು ಹಾಗೂ ಪಂಚಾಯಿತಿ ತೀರ್ಮಾನ ಮಾಡ್ಕೊಂಡ್ರೆ ತಮ್ಮ ತಮ್ಮ ಊರನ್ನ ಏನು ಮಾಡ್ಕೋಬಹುದಕ್ಕೆ ಇನ್ನೊಂದು ಸಾಕ್ಷಿ. ಇದು ಕೋಲಾರ ತಾಲೂಕಿನ ತೋರದೆ ಬಂಡಹಳ್ಳಿ ಗ್ರಾಮದಿಂದ ಬಂದಿರುವ ಕಥೆ, ನಾವೇ ನೋಡೋಣ. ಹೀಗೆ ಗ್ರಾಮದ ಪಂಚಾಯಿತಿ ಮೇಲೆ ಅಳವಡಿಸಿರೋ ದೊಡ್ಡ ದೊಡ್ಡ ಸೋಲಾರ್ ಸಿಸ್ಟಮ್, ಇದರಿಂದ ಹೊತ್ತಿರೋ ಬೀದಿ ದೀಪಗಳು, ಇದು ಕೋಲಾರದ ತೋರದೇವಂಡಹಳ್ಳಿ ಗ್ರಾಮದ ದೃಶ್ಯ. ವಿದ್ಯುತ್ ಸಮಸ್ಯೆಯಿಂದ ಬಳಲ್ತಾ ಇದ್ದ ಗ್ರಾಮಕ್ಕೆ ಪಂಚಾಯಿತಿ ವತಿಯಿಂದ ಸೋಲಾರ್ ವ್ಯವಸ್ಥೆ ಅಳವಡಿಸಿ ಶಾಶ್ವತವಾಗಿ ವಿದ್ಯುತ್ ಸಮಸ್ಯೆ ನಿವಾರಿಸಿ ಮಾದರಿ ಗ್ರಾಮವನ್ನಾಗಿ ಮಾಡಲಾಗಿದೆ. ತೋರದೇವಂಡಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲ್ಛಾವಣಿಯಲ್ಲೇ ಸೋಲಾರ್ ಅಳವಡಿಕೆ ಮಾಡಲಾಗಿದೆ. ತಮಗೆ ಬೇಕಾದಷ್ಟು ವಿದ್ಯುತ್ ಬಳಸಿ ಉಳಿದ ವಿದ್ಯುತ್ತನ್ನ ಮಾರಾಟವನ್ನು ಮಾಡಲಾಗುತ್ತಿದೆ. ನಾವು ಕರೆಂಟ್ ಬಿಲ್ಸ್ ಯಥೇಚ್ಛವಾಗಿ ಗ್ರಾಮ ಪಂಚಾಯಿತಿಗೆ ಬರ್ತಾ ಇತ್ತು. ಆ ಸಮಯದಲ್ಲಿ ನಾವು ಅಧ್ಯಕ್ಷರು ಒಂದ್ಸಲಿ ಕೂತ್ಕೊಂಡು ನಾವು ಎಲ್ಲ ಪ್ರಾಜೆಕ್ಟ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಇವತ್ತು ಸೋಲಾರ್ ದೀಪಗಳು ಉತ್ತಮ ರೀತಿಯಲ್ಲಿ ಉರಿತಾ ಇದ್ದಾವೆ. ಹಂಗೆ ಪಕ್ಕದಲ್ಲೇ ನಮಗೆ KPTCL ಆಫೀಸ್ ಇರೋದ್ರಿಂದ ನಮ್ಗೆ ಹೆಚ್ಚಿನ ಸಂಗ್ರಹ ಆದ್ರೆ ಅದನ್ನ ಖರೀದಿ ಮಾಡಿ ಅವ್ರಿಗೆ ಖರೀದಿ ಕೊಡ್ತಾ ಇದೀವಿ. ಬೀದಿ ದೀಪ, ಕೊಳವೆ ಬಾವಿ, ವಿದ್ಯುತ್ ಬಿಲ್ಗಳು ವರ್ಷಕ್ಕೆ 1.20 ಕೋಟಿಯಷ್ಟು ಪಂಚಾಯಿತಿಗೆ ಹೊರೆಯಾಗಿತ್ತು. ಈ ಸಮಸ್ಯೆ ಪರಿಹಾರಕ್ಕೆ ಮುಂದಾದ ಪಂಚಾಯಿತಿ ಸೌರಶಕ್ತಿಯ ಮೊರೆ ಹೋಗಿದೆ. ಗ್ರಾಮದ ಪಕ್ಕದಲ್ಲಿರುವ ಖಾಸಗಿ ಕಾರ್ಖಾನೆಯ CSR ಅನುದಾನದಲ್ಲಿ ಸುಮಾರು 18 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 5 KV ಸೋಲಾರ್ ಫಲಕ ಅಳವಡಿಸಿದೆ. ಇದರಿಂದಾಗಿ ಗ್ರಾಮದಲ್ಲಿ 94 ವಿದ್ಯುತ್ ದೀಪಗಳು ಬೆಳಗ್ತಾ ಇವೆ. KEB ಬಿಲ್ಲು ತುಂಬಾ ವ್ಯಾಪಕವಾಗಿತ್ತು. ಅದು ಬೋರ್ವೆಲ್ ಬಂದು 1.18 ಕೋಟಿ ಒಂದು ಬೋರ್ವೆಲ್ದು, 1.13 ಕೋಟಿ ಲೈಟಿಂಗ್ ಇತ್ತು. ಪಂಚಾಯತಿಗಳು ಇದೇ ತರ ಕೋಟಿ ಕೋಟಿ ಎಲ್ಲ ಸಾಲಗಳು ಇದು ಸಾಲ ಉಳಿಸ್ಕೊಂಡೇ ಹೋಗ್ತಾ ಇದ್ರೆ ಯಾವಾಗ ಇದು ಸ್ವಾವಲಂಬಿ ಆಗೋದು ಅನ್ನೋದು ಒಂದು ತನ್ನ ಸ್ವಂತ ಕಾಲ ಮೇಲೆ ತಾನು ನಿಲ್ಲಬೇಕು. ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರದ ಅನುದಾನ ಬಳಕೆ ಆಗಬೇಕು. ಗ್ರಾಮಗಳು ಸ್ವಾವಲಂಬಿಗಳಾದ್ರೆ ರಾಜ್ಯ ದೇಶ ಉದ್ಧಾರವಾಗುತ್ತೆ ಅನ್ನೋ ಮಾತಿನಂತೆ ತೋರದೇವಂಡಹಳ್ಳಿ ಈಗ ಸೋಲಾರ್ ವಿಲೇಜ್ ಆಗಿದೆ. ಕ್ವಿಕ್ ಆಗಿ ಮೂವರ ಜೊತೆ ಮಾತನಾಡಬಹುದು ಅನಿಸ್ತಾ ಇದೆ. ನಾಗರಾಜ್ ಅಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ವಿನೋದ ಗ್ರಾಮ ಪಂಚಾಯಿತಿಯ PDO, ಮುರಳಿ ಅದೇ ಗ್ರಾಮ ಪಂಚಾಯಿತಿಯ ಸದಸ್ಯರು. ಲೆಟ್ ಮೀ ಸ್ಟಾರ್ಟ್ ಫ್ರಮ್ PDO ಆರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀ ನಾಗರಾಜ್, ನಮಸ್ಕಾರ ನಿಮಗೆ. ನಮಸ್ಕಾರ, ನಿಮ್ಗೆ ನನ್ನ ಮಾತು ಕೇಳಿಸ್ತಾ ಇದೆಯಾ ನಾಗರಾಜ್? ಕೇಳಿಸ್ತದೆ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಸರ್? ನಮ್ದು ಊರಲ್ಲೇ ಇದೆ ಸರ್. ಕೃಷಿ ಮೂಲ. ಕೃಷಿ ಅಂದ್ರೆ ಓದ್ಬಿಟ್ಟು ಊರಿಗೆ ಹೋದ್ರ ಅಥವಾ ಊರಲ್ಲೇ ಇದ್ದ ಕೃಷಿನ? ಓದ್ಕೊಂಡು ಊರಿಗೆ ಬಂದಿದೆ ಸರ್. ಏನ್ ಓದ್ಕೊಂಡು ಊರಿಗೆ? BSC ಮಾಡ್ಕೊಂಡು ಬಂದಿದ್ದೀನಿ ಸರ್ ಊರಿಗೆ. ವೆರಿ ಗುಡ್. ಆಮೇಲೆ ಗ್ರಾಮ ಪಂಚಾಯತಿಗೆ ಹೋದ್ರ? ಹೌದು ಸರ್. ಏನಕ್ಕೆ ಹೋದ್ರಿ? ಏನಾದ್ರು ಮಾಡೋಣ ಅಂತ ಊರಲ್ಲಿ. ಈಗ ಇದೇನಾ ಏನಾದ್ರು ಮಾಡಿರೋದು? ವೆರಿ ಗುಡ್, ನೋ ಪ್ರಾಬ್ಲಮ್, ನನಗೇನು ಪ್ರಾಬ್ಲಮ್ ಇಲ್ಲ. ಎಷ್ಟು ಜನ ಇದ್ದಾರೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಒಟ್ಟು 700-800 ಜನ ಇದೆ ಸರ್. 700-750 ಜನ ಇದ್ದಾರೆ ಸರ್. 750 ಜನ. ಆಲ್ ರೈಟ್. ಈ ಬೀದಿ ದೀಪಕ್ಕೆ ಮಾತ್ರ ಸೋಲಾರ್ ಮಾಡ್ಕೊಂಡಿದ್ದೀರಾ, ಈ ಬೋರ್ವೆಲ್ಗೂ ಸೋಲಾರ್ ಮಾಡಿದ್ದೀರಾ? ಇಲ್ಲ ಸರ್, ಬೀದಿ ದೀಪಕ್ ಮಾತ್ರ ಫಸ್ಟ್. ಇದ್ರಲ್ಲಿ ಬೀದಿ ದೀಪಕ್ ಮಾಡಿದೀವಿ, ನೆಕ್ಸ್ಟ್ ಅದನ್ನ ಎಲಾಬ್ರೇಟ್ ಮಾಡ್ಬೇಕು ಅಂತ. ಒಂದು ಸೆಂಟ್ರಲ್ ಸ್ಟೇಟ್ ದೊಂದ್ ಸ್ಕೀಮ್ ಇರ್ಬೇಕಲ್ಲ ಬೋರ್ವೆಲ್ ಗಳನ್ನ ಸೋಲಾರ್ ಮಾಡೋದಕ್ಕೆ ಸಬ್ಸಿಡಿನಲ್ಲಿ? ಇದೆ ಸರ್, ಪಂಚಾಯತಿಯಿಂದ ಅದನ್ನ ಯಾವ್ದನ್ನು ಇದು ಮಾಡ್ಕೊಂಡಿಲ್ಲ. ನಾವ್ ಇದನ್ನ ಹೊರಗಡೆಯಿಂದ ನಾವೇ ಪಂಚಾಯತಿಯಲ್ಲಿ ಮಾಡ್ಕೊಂಡಿದ್ದೀವಿ. ಇನ್ನ ಗವರ್ಮೆಂಟ್ ಸ್ಕೂಲಿಂದ ಯಾವ್ದು ತಗೊಳ್ಳಿ. ಮೇಡಮ್, ನೀವು PDO ಆಗಿ ಹೋಗಿದ್ದ ಯಾವಾಗ ಅಲ್ಲಿಗೆ? ಮೇಡಮ್ ವಿನೋದ. ಸರ್, 2013-14 ನಾನು ಅಲ್ಲಿ ಸಾಲಲ್ಲಿ ನಾನು ಅಲ್ಲಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಜಾಯ್ನ್ ಆದೆ ಸರ್, ರಿಪೋರ್ಟ್ ಮಾಡ್ಕೊಂಡ್ವಿ. ನೈಸ್. ಜಾಯ್ನ್ ಆದ್ಮೇಲೆ ಸಾಮಾನ್ಯವಾಗಿ ಮೇಡಮ್ ನೀವೇನು ಅನ್ಕೋಬಿಡಿ ನಾಗರಾಜ್, ಅಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು PDO ದಾಯಾದಿಗಳ ತರ ಬಡದಾಡ್ತಾರೆ ಅಂತಾರಪ್ಪ ಬಹಳ ಕಡೆ. ನೀವೇನ್ರಿ ಎಲ್ಲ ಒಂದ್ಕೊಂಡು ಸರ್? ನಾನು ಸರ್ ಎಲ್ಲ ನಾನು ಕೆಲಸ ಮಾಡಿದ್ದ ಎಲ್ಲ ಪಂಚಾಯತಿಯಲ್ಲೂ ನನ್ನ ಸದಸ್ಯರ ಜೊತೆ ಅಧ್ಯಕ್ಷರ ಜೊತೆ ತುಂಬಾ ಕೋಆಪರೇಟಿವ್ ಆಗಿ ನನಗೆ ಎಲ್ಲದ್ರಲ್ಲೂ ಸಹಕಾರ ಕೊಡ್ತಿದ್ದಾರೆ ಸರ್. ಎಲ್ಲೇ ಆಗ್ಲಿ ನಮ್ಗೆ ಅಧ್ಯಕ್ಷರಿಗಾಗ್ಲಿ ಸದಸ್ಯರಿಗಾಗಿ ವೈಮಾನಿಕ ಚೆನ್ನಾಗಿದೆ ಬಿಡ್ರಿ.
ವಾಸ್ತು ಕರೆಕ್ಟ್ ಆಗಿದೆ, ಅದಕ್ಕೆ ವರ್ಕ್ ಆಗ್ತಿದೆ ನಿಮಗೆ. ಬಹಳ ದಿನ ಪಿ ಡಿ ಒಗಳು ಗೋಳಾಡ್ತಾರೆ ಪಾಪ. ನಮಗೆ ಯಾವತ್ತು ನನಗೆ ಇದು ಬಂದಿಲ್ಲ ಸರ್. ಆಯ್ತು, ತೊಂದರೆ ಇಲ್ಲ. ಮಾನ್ಯ ಶ್ರೀ ಮುರಳಿ ಗ್ರಾಮ ಪಂಚಾಯತಿ ಸದಸ್ಯರವರು, ಅವ್ರನ್ನೂ ಒಂದು ರೌಂಡ್ ಮಾತಾಡ್ಸ್ಬಿಡೋಣ. ಪಾಪ ಅವ್ರು ಕೊಡಿ ಫೋನ್ ಇದನ್ನ ಮೈಕನ. ಮುರಳಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಅಲ್ರಿ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಬಿಟ್ರೆ ಆಮೇಲೆ ಜನ ನಿಮ್ಮ ಹತ್ರಕ್ಕೆ ಯಾಕೆ ಬರಬೇಕು? ಪ್ರಾಬ್ಲಮ್ ಹಂಗೆ ಇಟ್ಕೊಂಡಿದ್ರೆ ತಾನೇ ಜನ ಬರೋದು ಅಂತ ರಾಜಕಾರಣಿಗಳ ಕಾನ್ಸೆಪ್ಟ್ ಅಂತ ನಮಗೆ ಹೇಳ್ತಾರಪ್ಪ, ನೀವೇನಂತೀರಿ? ಸರ್ ಕಾನ್ಸೆಪ್ಟ್ ಅದೇನೋ ಕರೆಕ್ಟ್, ಅದು ಕರೆಕ್ಟ್ ಕಾನ್ಸೆಪ್ಟ್ ಕರೆಕ್ಟ್ ಅದು. ಹಾ ಹೇಳಿ. ಅಲ್ಲ ಜನ ಆತರ ಅಂತಾರೆ, ಕಾನ್ಸೆಪ್ಟ್ ಇದೆ. ಆದ್ರೆ ಜನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಮ್ಮ ಹತ್ರ ಬರ್ದಿದ್ರೇನೆ ಒಳ್ಳೇದು ಸರ್. ಅದು ಬರ್ದಿದ್ರೇನೆ ಒಳ್ಳೇದಾ? ಅಲ್ಲ ಪ್ರಾಬ್ಲಮ್ ಇದ್ರೆ, ಪ್ರಾಬ್ಲಮ್ ಇದ್ದಿದ್ರೆ ನಾ ಬರೋದಿಲ್ಲಲ್ಲ ಸರ್. ಅವರು ಹೌದು ಬರಲ್ಲ, ಅವ್ರು ಬರದೇ ಇದ್ರೆ ಒಳ್ಳೇದಾ ಅಂದೆ. ಅಲ್ಲ ಸರ್ ಬರಬೇಕು, ಪ್ರಾಬ್ಲಮ್ ಇಟ್ಕೊಂಡು ಬರೋದ್ ಬೇಡ. ಆಲ್ ರೈಟ್, ಏನೋ ಹುಷಾರಾಗಿರಪ್ಪ. ಎಲ್ಲ ಪಾಲಿಟಿಷಿಯನ್ಸ್ ಹೇಳೋದು ಎಲ್ಲ ಪ್ರಾಬ್ಲಮು ಸಾಲ್ವ್ ಆಗ್ಬಿಟ್ರೆ ನಮ್ಗೇನು ಸರ್ ಕಿಮತ್ತು ಅಂತ ಅಂತಾರಪ್ಪ. ಯಾಕೋ ಎಚ್ಚರಿಕೆಯಿಂದ ಇರಿ, ಒಂದು ವಾರ್ನಿಂಗ್ ಕೊಟ್ಟಿದ್ದೀನಿ ನೋಡ್ರಪ್ಪ. ಕರೆಕ್ಟಾ ನಾನು ಹೇಳ್ತಿರೋದು ತಪ್ಪ? ಕರೆಕ್ಟ್ ಅಲ್ರಿ, ತಪ್ಪದು. ಅದನ್ನು ಡಿಫೀಟ್ ಮಾಡಿರೋದ್ರಿಂದ ನೀವು ಇವತ್ತು ಪಬ್ಲಿಕ್ ಹೀರೋಗಳಾಗ್ತಾ ಇರೋದು. ಇವತ್ತು ಆ ಮೆಂಟಾಲಿಟಿಯಿಂದ ದಾಟ್ ಬಂದಿರೋದಕ್ಕೆ ಇವತ್ತು ನಿಮ್ಗೆ ಕರ್ನಾಟಕ ರಾಜ್ಯ ಜನ ನೋಡ್ತಾ ಕೂತಿರೋದು ನಿಮ್ಮನ್ನು. ನಾಗರಾಜ್, 18 ಲಕ್ಷ ರೂಪಾಯಿ, ನಾಗರಾಜ್ 18 ಲಕ್ಷ ರೂಪಾಯಿ ನಿಮಗೆ ಖಾಸಗಿ ಕಾರ್ಖಾನೆ ಯಾವುದರಿಂದ ಒಂದು ಲಾಭ ಸಿಕ್ಕಿದ್ರಿಂದ ಇದು ನಿಮಗೆ ಮಾಡೋಕ್ಕಾಗಿದೆ. ನೌ ಯು ಮಸ್ಟ್ ಕಾನ್ಸಂಟ್ರೇಟ್ ಮಲ್ಟಿಪಲ್ ರೆವಿನ್ಯೂ ಜನರೇಷನ್ಸ್ನ. ನೀವು ಬಿ ಎಸ್ ಸಿ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀನಿ. ಮಲ್ಟಿಪಲ್ ರೆವಿನ್ಯೂ ಜನರೇಷನನ್ನು ಅಟ್ ದಿ ಲೆವೆಲ್ ಆಫ್ ಗ್ರಾಮ ಪಂಚಾಯತಿ ನಾನು ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡಿ. ನಿಮ್ಗೆ 18 ಲಕ್ಷ ರೂಪಾಯಿ ಸಿಕ್ಕಿದೆ, ಎಲ್ಲ ಗ್ರಾಮ ಪಂಚಾಯತಿಗೂ ಸಿಗಲ್ಲ ಆ ಲಾಭ ಖಾಸಗಿ ಫ್ಯಾಕ್ಟ್ರಿ ಯಾವುದರಿಂದನೋ ಸಿ ಎಸ್ ಆರ್ ಫಂಡು ನಿಮಗೆ ಸಿಕ್ಕಿದೆ, ನಿಮ್ಮ ಪುಣ್ಯ. ಹೌದು ಸರ್ ಅಲ್ವಾ? ವೆರಿ ಗುಡ್. ಆ ಪ್ಲಾನ್ ಮಾಡಿ ಯಾವಾಗ್ಲಾದ್ರೂ ಬೆಂಗಳೂರಿಗೆ ಬನ್ನಿ, ನನ್ನ ಹತ್ರ ಇರೋದೊಂದು 2-3 ಐಡಿಯಾ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಯಾಕೆ ಟಿವಿಲಿ ಕೊಡ್ತಿಲ್ಲ ಗೊತ್ತಾ? ಕೊಟ್ಟಿಗಿಟ್ಬಿಟ್ರೆ ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಾರೆ, ನನ್ನ ಕನ್ಸಲ್ಟೆನ್ಸಿ ಫಿ ಹೋಗ್ಬಿಡತ್ತೆ ಅಂತ ಭಯ. ಅದಕ್ಕೆ ಜಾಬ್ ಅಲ್ಲಿ ಒಂಚೂರು ಇಟ್ಕೊಂಡು ಬನ್ನಿ ಬರೋವಾಗ, ಹಂಗೆ ಖಾಲಿ ಬರಬೇಡಿ ಸರ್. ಆಕ್ಚುಲಿ ಅದು ಎಲ್ಲರಿಗೂ ಬರಬೇಕು ಸರ್. ಅದು ಕಾರಣ ಏನು ಅಂತ ಹೇಳಿದ್ರೆ, ಪಂಚಾಯತ್ಗಳೆಲ್ಲ ಹಂಗೆ ಹೋಗ್ತಾರೆ. ಎಸ್ ಎಸ್ ಮೇಡಮ್, ಗಾಡ್ ಬ್ಲೆಸ್ ಯು. ಎಷ್ಟು ರೆವಿನ್ಯೂ ಬರ್ತಾ ಇದೆ ಮೇಡಮ್? ಲಾಸ್ಟ್ ಕ್ವೆಶನ್, ಕ್ವಿಕ್ ಆಗಿ, ಟೈಮ್ ಇಲ್ಲ. ಸರ್ ನಾವು ಅಲ್ಲಿ ಜಾಯಿನ್ ಆದ್ಮೇಲೆ ರೆವಿನ್ಯೂ ಎಷ್ಟು ಬರ್ತಾ ಇದೆ ಸರ್? ಈಗ 10 ಲಕ್ಷ ವರೆಗೂ ನಾವು ಟ್ಯಾಕ್ಸಸ್ ನ ರಿವೈಸ್ ಮಾಡಿದೀವಿ ಸರ್. 10 ಲಕ್ಷ, 100 ಲಕ್ಷ ಆಗಲಿ, 100 ಲಕ್ಷ ಕೋಟಿ ಆಗಲಿ, ಅಕ್ಷಯ ಪಾತ್ರೆ ಅಂತ ನಿಮ್ಮ ಗ್ರಾಮ ಪಂಚಾಯಿತಿ ವೃದ್ಧಿ ಆಗಲಿ, ನಿಮ್ಗೆ ಒಳ್ಳೇದಾಗಲಿ. 3 ಜನಕ್ಕೆ ನಿಮ್ಮ 3 ಜನರ ಮನಸ್ಸು ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆ ನನಗೆ. ಮನಸ್ಸು ಸರಿ ಇದ್ದ ಕಡೆ ಕೆಲಸಗಳು ಆಟೋಮ್ಯಾಟಿಕ್ ಆಗುತ್ತೆ. ಹಾಂ, ಬೆಳಕನ್ನು ತಂದಿದ್ದೀರಿ, ಜನರ ಬದುಕಲ್ಲೂ ಬೆಳಕನ್ನು ತನ್ನಿ, ನಿಮಗೂ ಆಗ ದೇವರು ಬೆಳಕನ್ನು ತೋರಿಸ್ತಾನೆ. ಥ್ಯಾಂಕ್ ಯು. ನಿಮ್ಮ 3 ಜನರಿಗೂ ಹೆಚ್ಚಿನ ಶಕ್ತಿ ಇರಲಿ ಯಾವಾಗಲೂ. ಬನ್ನಿ ಈ ಕಡೆ ಬಂದಾಗ, ಯಾರೇ ಆಗಲಿ ನಿಮ್ಮ 3 ಜನರ ಪೈಕಿ. ಥ್ಯಾಂಕ್ ಯು.